ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡೋಕೆ ಹೊರಟಿರುವಂಥ ಸರ್ಕಾರ ಈಗಾಗಲೇ ಭಾಗ್ಯಗಳನ್ನು ಕೊಡ್ತೀನಿ ಅಂತೇಳಿ ಇಲ್ಲ ಸಲ್ಲದ ಆಮಿಷಗಳನ್ನು ಜನರ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡಿ ಈಗ ಆರ್ಥಿಕ ಪರಿಸ್ಥಿತಿ ಹಾಳಾಗಿದೆ ಯಾರೂ ಕೇಳಿರಲಿಲ್ಲ ಫ್ರೀ ಬಸ್ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ಈ ತರ ಅವೈಜ್ಞಾನಿಕವಾಗಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಅವೈಜ್ಞಾನಿಕ ಮಾಡಿರೋದ್ರಿಂದ ಇವತ್ತು ಎಲ್ಲ ದರಗಳನ್ನು ಹೆಚ್ಚಳ ಮಾಡಬೇಕಾಗಿದೆ ಈಗಾಗಲೇ ಬೇರೆ ಬೇರೆ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ ಈಗಾಗಲೇ ದಿನನಿತ್ಯ ಉಪಯೋಗಿಸುವ ಮಾಡುವಂಥ ಹಾಲಿನ ದರನೂ ಕೂಡ ಇವತ್ತು ಏರಿಕೆ ಮಾಡೋಕ್ಕೆ 5 ರೂಪಾಯಿಯಿಂದ 6 ರೂಪಾಯಿ ಏನೋ ಏರಿಕೆ ಮಾಡಬೇಕು ಅನ್ನೋ ಒಂದು ಸೂಚನೆ ಇವತ್ತು ಮೀಟಿಂಗ್ ಸಹ ಇರೋದ್ರಿಂದ ಈ ಸರ್ಕಾರ ಜನ ಅರ್ಥ ಮಾಡ್ಕೊಳ್ಳಿ ಒಂದು ಕೈಯಲ್ಲಿ 5 ಭಾಗ್ಯಗಳನ್ನು ಕೊಟ್ಟರು 5 ಭಾಗ್ಯಗಳು ಇನ್ನೆರಡೂ ಕೈಯಲ್ಲಿ ಜನಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಒಂದು ಕೈಯಲ್ಲಿ ಕೊಡೋದು ಎರಡು ಕೈಯಲ್ಲಿ ಕಿತ್ಕೊಳೋದು ಇದು ಕಾಂಗ್ರೆಸ್ಸಿನ ಇಬ್ಬಿಗೆ ನೀತಿಯನ್ನು ತೋರಿಸುತ್ತೆ ಜನ ಇವತ್ತು ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ಎಲ್ಲದರ ಬೆಲೆನೂ ಈಗ ಟೊಮೊಟೊ ಹೇಳ್ತಾ ಇದ್ದೀರಾ ಹುಣಸೆಹಣ್ಣು ಏನೇನಿದೆ ಎಲ್ಲ ಜಾಸ್ತಿ ಆಗಿದೆ ಈಗ ಹಾಲಿನ ದರನೂ ಜಾಸ್ತಿ ಆಗ್ತತೆ ಬಡವ್ರು ಹೆಂಗೆ ಬದುಕಬೇಕು ದೊಡ್ಡದಾಗಿ ಹೇಳ್ತಾರೆ ಭಾಗ್ಯ ಕೊಟ್ಟಿದ್ದೀರಿ ಭಾಗ್ಯ ಅದರಲ್ಲಿ ಉಳಿಸ್ಕೊಳ್ಳಿ ಇದರಲ್ಲೂ ಅವರು ಬಸ್ಸಲ್ಲಿ ಹೋಗ್ತಿರಲ್ಲ ಆ ಬಸ್ಸಲ್ಲಿ ಹೋಗೋವಂಥ ದುಡ್ಡು ಉಳಿತೈತಲ್ಲ ಅದರಲ್ಲಿ ಟೊಮೊಟೊ ತಗೊಳ್ಳಿ ಅದರಲ್ಲಿ ತರಕಾರಿ ತಗೊಳ್ಳಿ ಅದರಲ್ಲಿ ಹಾಲು ತಗೊಳ್ಳಿ ಯಾರ್ಯಾರು ಬಸ್ಸಲ್ಲಿ ಏನೇನು ಉಳಿಯುತ್ತೋ ಪಾಪ ಇವ್ರು ತಿಳ್ಕೊಂಡಿದ್ದಾರೆ ದಿನ ಎದ್ರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಬಸ್ಸಲ್ಲೇ ಓಡಾಡ್ಬಿಡ್ತಾರೆ ಅಂತ ಯಾರು ಓಡಾಡ್ತಾರೆ ಹಳ್ಳಿಗಳ ಕಡೆ ಯಾರು ಓಡಾಡ್ತಾರೆ ಯಾರೋ 4 ಜನ ಸಿಟಿಯಲ್ಲಿರೋರು ಓಡಾಡ್ಬೋದು 90% ಜನ ಹಳ್ಳಿಗಳಲ್ಲಿರೋರು ವರ್ಷಕ್ಕೆ ಒಂದಿನೂ ಓಡಾಡಲ್ಲ ಅವರು ಆ ದುಡ್ಡು ಎಷ್ಟಿರ್ತತೆ 100 ರೂಪಾಯಿ ಇರ್ತತ 50 ರೂಪಾಯಿ ಇರ್ತತ ಇವತ್ತು ಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ಅಧಿವೇಶನದಲ್ಲಿ ಆ ದುಡ್ಡು ಉಳಿತತಲ್ಲ ಬಸ್ಗಳಲ್ಲಿ ಹೋಗೋವಂಥ ದುಡ್ಡನ್ನೆಲ್ಲ ಹೆಣ್ಮಕ್ಳು ಶೇಖರಣೆ ಮಾಡ್ಕೊಂಡು ಈ ಏರಿಕೆ ಆಗ್ತತಲ್ಲ ಹಾಲೊಂದು ಹಾಲು ಹುಣಸೆಹಣ್ಣು ಟೊಮೊಟೊ ಏನೇನು ಏರಿಕೆ ಆಗ್ತದೋ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಒಳ್ಳೆ ಬಿಟ್ಟಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಂದು ರೀತಿ ಡೊಂಬರಾಟ ಸರ್ಕಾರ ಮಾಡಬೇಕು ಅನ್ನೋ ಒಂದು ದುರಾಸೆಯಿಂದ ಈ ಥರದ ಯೋಜನೆಗಳನ್ನು ತಂದು ಜನ ಮರಳು ಮಾಡಿದೆ ಇನ್ನು ಮುಂದೆ ಕರ್ನಾಟಕಕ್ಕೆ ಬೆಲೆ ಏರಿಕೆಯ ಬಿಸಿ ದಿನನಿತ್ಯದ ಬವಣೆ ಆಗ್ತೈತೆ ದಿನನಿತ್ಯದ ಬವಣೆ ಆಗುತ್ತೆ ಇನ್ನಾದರೂ ಜನ ಎಚ್ಚರಗೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಅಲ್ಲ ಓಕೆ ಇದು ನಮ್ಮ ಸರ್ಕಾರ ಇದ್ದಾಗ ರಾಷ್ಟ್ರೋತ್ಥಾನ ಪರಿಷತ್ಗೆ ಜಮೀನಿಯನ್ನು ಕೊಟ್ಟಿದ್ರು ಹಿಂದೆ ಇವತ್ತಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೊಟ್ಟಿದೆ ಚನ್ನೇನಹಳ್ಳಿ ಇದ್ದಾಗ ಕಾಂಗ್ರೆಸ್ ಅಲ್ಲಿ ಸುಮಾರು 30-40 ವರ್ಷದಿಂದ ಕೊಟ್ಟಿರುವಂಥ ಜಮೀನು ಕೂಡ ಇದೆ ಒಳ್ಳೆ ವಿದ್ಯಾಸಂಸ್ಥೆಗಳನ್ನು ರಾಷ್ಟ್ರೋತ್ಥಾನ ನಡೆಸ್ತಾ ಇದೆ ಭಾಳ ಕಡಿಮೆ ಬೆಲೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಹಳ್ಳಿಗಾಡುಗಳಲ್ಲಿ ಬರ್ತಕ್ಕಂಥ ಜನಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಥೆ ಈಗ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿದೆ ಎಲ್ಲ ಕಡೆ ಈಗ ಇವರು ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವ್ರ ಮೇಲೆ 65 ಕೇಸ್ಗಳು ACBಯಲ್ಲಿ ತನಿಖೆಗೆ ಬಂದಿತ್ತು ಈಗ ಲೋಕಾಯುಕ್ತಕ್ಕೆ ಹೋಗಿದೆ ಈಗ ಈ ಸರ್ಕಾರ ಬಂದ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ SIT ರಚನೆ ಮಾಡುವಂಥದ್ದು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಜಮೀನುಗಳನ್ನು ವಿದ್ಯಾಸಂಸ್ಥೆಗೆ ಕೊಟ್ಟಿದ್ದಿರಿ ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟಿದ್ದೀರಿ ಸಿದ್ಧಗಂಗಾ ಮಠಕ್ಕೆ ಕೊಟ್ಟಿದ್ದೀರಿ ಸುತ್ತೂರು ಮಠಕ್ಕೆ ಕೊಟ್ಟಿದ್ದೀರಿ ಬೇರೆ ಬೇರೆ ಉತ್ತರ ಕರ್ನಾಟಕದ ಹಲವಾರು ಹಿಂದುಳಿದ ಸಮುದಾಯದ ಮಠಗಳಿಗೆ ಕೊಟ್ಟಿದ್ದೀರಿ ಅದೇ ರೀತಿ ರಾಷ್ಟ್ರೋತ್ಥಾನ ಪರಿಷತ್ಗೂ ಕೊಟ್ಟಿದ್ದೀರಿ ಅದರಲ್ಲೇನು ಮುಚ್ಚು ಮರ ಇಲ್ಲ ಅವರು ಮಾಡ್ತಾ ಇರೋವಂಥದ್ದು ವಿದ್ಯಾಸಂಸ್ಥೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ RSS ಒಂದೇ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡೋಂಥ ಹೀನ ಕಾರ್ಯವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನು ಅವರು ಉಣ್ತಾರೆ ಈಗೇನೋ ಹೊಸ ಸರ್ಕಾರ ಬಂದಿದೆ ಅಂತ ಭಾಳ ಜೋರು ಜೋರಾಗಿದ್ದಾರೆ ಮುಂದೆ ಇವ್ರ ಬಂಡವಾಳ ಬಯಲಾಗ್ತೈತೆ ಇವತ್ತೇನು ತಡೆ ಹಿಡಿದಿದ್ದಾರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಜಮೀನುಗಳನ್ನು ಅದು ಅವೈಜ್ಞಾನಿಕ
ಮತ್ತು ಆಧಾರ ರಹಿತ ಮತ್ತು ದ್ವೇಷದ ರಾಜಕಾರಣ, ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ.